ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಸೊ ಬೆಡ್ ಕವರ್ ಎಲ್ಲ ತೆಗೆದೆ, ಸೊ ಸ್ವಲ್ಪ ಚೇಂಜ್ ಮಾಡೋಣ. ಇವತ್ತು ಸಂಡೇ ಅಲ್ವಾ, ಹಂಗಾಗಿ ಬೆಡ್ ಕವರ್ ಎಲ್ಲ ತೆಗೆದು ಬೆಡ್ಶೀಟ್ ಎಲ್ಲ ಮಡಚ್ತಾ ಇದ್ದೀನಿ. ಸೊ ಇವತ್ತು ಸಂಡೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸ್ವಲ್ಪ ತುಂಬ ಕೆಲಸ ಇದೆ. ನಾಳೆ ಕೃಷ್ಣ ಜನ್ಮಾಷ್ಟಮಿ ಬೇರೆ, ರಶಿಕಾಗೆ ಹಾಫ್ ಡೇ ಇರುತ್ತೆ, ಅಂದರೆ ಇರೋ ಇದರಲ್ಲಿ ಹಾಫ್ ಡೇ, ಅವಳಿರೋದೇ ಹಾಫ್ ಡೇ, ಅದರಲ್ಲೂ ಹಾಫ್ ಡೇ, ಏನಕ್ಕಂದರೆ ರೆಡಿಯಾಗಿ ಹೋಗಬೇಕಲ್ಲ. ಸೊ ಹಾಗಾಗಿ ಅಷ್ಟೊತ್ತು ಕೂರಲ್ಲ ಮಕ್ಕಳು ಅಂದ್ಬಿಟ್ಟು ಒಂದು 2 hours ಮಾತ್ರ ಸ್ಕೂಲ್ ಇಟ್ಕೊಂಡಿದ್ದಾರೆ, ಜಸ್ಟ್ ಫಾರ್ ಕೃಷ್ಣ ಜನ್ಮಾಷ್ಟಮಿ ಸೆಲೆಬ್ರೇಷನ್ ಮಾಡೋಕ್ಕೆ. ಸೊ ತಿಂಡಿ ಇನ್ನೂ ಮಾಡಿಲ್ಲ ನೋಡಿ. ಟೈಮ್ ಬಂದು 7:50. ಒಂದು ಸ್ವಲ್ಪ ಯೋಗ ಮಾಡಿಬಿಟ್ಟು ಮೆಡಿಟೇಷನ್ ಮಾಡ್ತಾ ಇದ್ದೀನಿ ಈ ನಡುವೆ. ಎಕ್ಸಸೈಸು ಬೇಡ ಅಂತ ಅಂದರು ಡಾಕ್ಟರು, ಏನು ಬೇಡ, ಯೋಗ ಮತ್ತು ಮೆಡಿಟೇಷನ್ ಮಾಡಿ ಸಾಕು ಅಂತ ಹೇಳಿದ್ರು. ಸೊ ಹಾಗಾಗಿ ಇವಾಗ ಯೋಗ ಮತ್ತು ಮೆಡಿಟೇಷನ್ ಮಾಡ್ತಾ ಇದ್ದೀನಿ. ಯೋಗ ಅಂದರೆ ಸೂರ್ಯ ನಮಸ್ಕಾರ ಬರುತ್ತಲ್ಲ, ಅದರಲ್ಲಿ ಮಾಡೋದು ಒಂದು 10 ನಿಮಿಷ, ಮೆಡಿಟೇಷನ್ ಒಂದು 5 ನಿಮಿಷ ಮಾಡೋದು, ಅದು ಸಾಕು ಮಾಡಿ ಅಂತ ಅಂದರು. ಸೊ ಇವಾಗ ಹೋಗಿ ತಿಂಡಿ ಮಾಡಬೇಕು, ಗೊತ್ತಿಲ್ಲ ತಿಂಡಿ ಮಾಡಬೇಕು, ಸಾಂಬಾರು ಮಾಡಬೇಕು, ಹಾಗೆ ನಮ್ಮ ಡಿಂಕುಗೆ ಸ್ನಾನ ಮಾಡಿಸ್ಬೇಕು. ಲಾಸ್ಟ್ ವೀಕ್ ಊರಿಗೆ ಹೋಗಿದ್ವಿ, ಅವ್ನಿಗೆ ಸ್ನಾನ ಮಾಡ್ಸೋಕ್ಕೆ ಆಗಲಿಲ್ಲ. ಸೊ ಪಾಪ 2 weeks ಆಯಿತು ಸ್ನಾನ ಮಾಡಿಸ್ತಾಳೆ. ನನಗೆ ವೀಕ್ಲಿ ಮಾಡಿಸಿದ್ರೇ ಏನೋ ಒಂಥರ ನನಗೆ ಸಮಾಧಾನ, ಬಟ್ ಹೋಗಿ ಅವ್ನಿಗೆ ಬೇಗ ಮಾಡಿಸ್ಬೇಕು. ಸೊ ಮಕ್ಕಳಿಗೆಲ್ಲ ಆಯಿಲ್ ಎಲ್ಲ ಹಚ್ಚಿಬಿಟ್ಟು ಆಯಿಲ್ ಬಾತ್ ಮಾಡಿಸೋಣ ಅಂತ. ಸೊ ಒಂದು ಸ್ವಲ್ಪ ಕೃಷ್ಣ ಜನ್ಮಾಷ್ಟಮಿಗೆ ಸ್ವಲ್ಪ ಆರ್ನಮೆಂಟ್ಸ್ ಇದ್ದಾವೆ ಮನೇಲಿ, ಒಂದು ಚಿಕ್ಕ ಪುಟ್ಟದ ಏನಾದರೂ ಇಲ್ಲ ಅಂದರೆ ತರಬೇಕು ಅದನ್ನು. ಹಾಗೆ ಸ್ವಲ್ಪ ಈ ಡ್ರಾಸ್ ಎಲ್ಲ ಕ್ಲೀನ್ ಮಾಡ್ಕೋಬೇಕು, ಬೆಡ್ ಕೆಳಗಡೆ ಇರೋ ಡ್ರಾಸ್ ಹೆಂಗಂದ್ರೆ ಹಂಗೆ ಎಲ್ಲ ಮಿಸ್ಸಿ ಆಗಿಬಿಟ್ಟಿದೆ ಬಟ್ಟೆ. ಇನ್ನು ಅದು ನೋಡೋಣ, ನೆಕ್ಸ್ಟ್ ವೀಕ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಆದರೆ ಅದನ್ನು ಮಾಡ್ಕೋಬೇಕು, ಬಟ್ ಟೈಮ್ ಸಿಗೋಲ್ಲ ನೋಡೋಣ, ಆದರೆ 2 ಇಲ್ಲಾಂದರೆ 1 ಮಾಡ್ಕೊಳ್ಳೋಣ ಅಂತ. ಸೊ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡಿ. ಇದು ಮನೆ ಊರಿಗೆ ಹೋಗಿದ್ರಲ್ಲ, ನಾವು ಪಾಗೋಡೆಯಿಂದ ಬರ್ತಾ ಮಡಕ್ಷೀರ ಅಂತ ಊರಿಸಿರುತ್ತೆ. ಸೊ ಅದು ಆಂಧ್ರ ಅಲ್ವಾ, ಪಾಗೋಡದಲ್ಲಿಯೂ ಸಿಗುತ್ತೆ ಈ ಥರ ಏನೋ ಪುರಿ, ಬಟ್ ನಮ್ಮ ತುಮಕೂರಲ್ಲಿ ಕರ್ನಾಟಕದಲ್ಲಿ ಈ ಥರ ಸಿಗೋಲ್ಲ ಜಾಸ್ತಿ. ಇದೊಂಥರ ಪಫ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನಮ್ಮ ಕಡೆ ಎಲ್ಲ ಸ್ವಲ್ಪ ಸಣ್ಣ ಸಿಗುತ್ತೆ, ಇಷ್ಟು ಒಂಥರ ಪಫ್ಡ್ ಆಗಿರಲ್ಲ, ಹಂಗೆ ಹಂಗಾಗಿ ಟೇಸ್ಟ್ ಇರಲ್ಲ. ಸೊ ಮಡಕ್ಷೀರಲ್ಲಿ ಒಂದು ಸೂಪರ್ ಮಾರ್ಕೆಟಲ್ಲಿ ನನಗೆ ಮಡಕ್ಷೀರಲ್ಲಿ ಬರ್ತಾ. ಸೊ ಏನಕ್ಕಾದ್ರೂ ಒಂದು ದಿನಕ್ಕಿರುತ್ತೆ ಅಂತ 3 packets ತೊಗೊಂಡ್ಬಂದ್ವಿ, 2 ನಮಗೆ, ನನಗೆ ಒಂದು ತೊಗೊಂಡೋದ್ರು. ನೆಕ್ಸ್ಟ್ ದಿನ ಹಾಕ್ಬಿಟ್ಟು ಲಾಸ್ಟ್ ನೆನೆಸ್ಬೇಕು, ಈಗ ನೆನೆಸ್ಬಾರ್ದು, ಒಗ್ಗರಣೆ ಎಲ್ಲ ಆಗುತ್ತಲ್ಲ ಆಗ ನೆನೆಸಿ ವಿತಿನ್ 2 minutes ನೆನೆಸ್ಬಿಟ್ಟು ಹಾಕೋದಷ್ಟೇ, ಇನ್ನೇನಿಲ್ಲ. ಇದೊಂಚೂರು ಏನಾದರೂ ಕಪ್ಪು ಕಪ್ಪುಗೆಲ್ಲ ಇರ್ತಾರೆ, ಅವನ್ನೆಲ್ಲ ತೆಗಿಬೇಕು. ಚೆನ್ನಾಗಿರುತ್ತೆ ಆಂಧ್ರ ಪುರಿ, ಟೇಸ್ಟಿಯಾಗಿರುತ್ತೆ, ಮತ್ತು ಗ್ಯಾಸ್ಟ್ರಿಕ್ಕು ಆಗಲ್ಲ. ನಮ್ಮದು ಈ ಕಡೆ ಒಂದು ಸ್ವಲ್ಪ ಸಣ್ಣ ಇರುತ್ತೆ, ಗ್ಯಾಸ್ಟ್ರಿಕ್ಕು ಆಗಿಬಿಡುತ್ತೆ. ಮತ್ತು ತುಂಬ ಹೊತ್ತು ನೆನೆಸ್ಬೇಕು, ಇದು ನೆನೆಸ್ಬೇಕು ಅಂತ ಇಲ್ಲ, ಒಂದು 2 ನಿಮಿಷನೂ ಬೇಕಾಗಿಲ್ಲ. ಅಷ್ಟೊಳಗೆ ನೆನೆಸ್ಬಿಟ್ಟು ಒಗ್ಗರಣೆ ಆದಮೇಲೆ ಕೂಡ ನೆನೆಸ್ಬಿಟ್ಟು ಹಾಕ್ಬಿಡ್ಬೋದು, ಅಷ್ಟು ಬೇಗ ನೆನೆಸ್ಬಿಡುತ್ತೆ. ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, ಕೊಬ್ಬರಿ ಎಣ್ಣೆ, ಇದಕ್ಕೆ ಸ್ವಲ್ಪ ಸಾಸಿವೆ. ಈಗ ನಾನು ಇಷ್ಟೇ ಸಾಕು, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಟೊಮೆಟೊ, ಆಮೇಲೆ ಹಾಕೋಣ ಕೊನೆಗೆ ನಿಂಬೆಹಣ್ಣು. ಆ್ಯಂಡ್ ಇನ್ನೊಂದು ಟ್ರಿಕ್ ಅಂದರೆ ಆಂಧ್ರದವರು ಯೂಸ್ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಬರೋಕ್ಕೆ, ಪುರಿ ಒಗ್ಗರಣೆ. ಇದು ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಎಲ್ಲ, ಫ್ರೈ ಆದಮೇಲೆ ಟೊಮೆಟೊ ಹಾಕೊಳ್ಳೋಣ. ಸೊ ಈಸಿಯಾಗಿ ಆಗೋಗುತ್ತೆ. ಆ್ಯಂಡ್ ನೀವು ಕೂಡ ಅಷ್ಟೇ, ಎಲ್ಲಾದರೂ ಆಂಧ್ರ ಸೈಡು ಈ ಕಡೆ ಮಡಕ್ಷೀರ ಸೈಡ್ ಹೋಗ್ತೀರಾ ಅಂದರೆ, ಸೊ ಇಲ್ಲ ಪಾವಡ ಸೈಡ್ ಹೋದ್ರು ಮಸ್ಟನ್ ಫುಡ್ ಪುರಿನ ತೊಗೊಂಬಂದ್ಬಿಡಿ, ಆ ಕಡೆ ಎಲ್ಲಾದರೂ ಹೋದ್ರೆ ಇಲ್ಲ ಯಾರಾದರೂ ಹೋದ್ರು ತುಂಬ ಚೆನ್ನಾಗಿರುತ್ತೆ. ನಮ್ಮ ಕಡೆ ಆ ಥರ ಸಿಗಲ್ಲ. ಚಿಂಗುಡ್ದು ವಾಶ ಎಲ್ಲವೇ, ಸೊ ನಮ್ಮ ಕಡೆ ಬೇರೆ ಥರ ಸಿಗುತ್ತೆ, ಬಟ್ ಬೇರೆ ಕಡೆ ಇನ್ನೊಂದು ಥರ ಅಂತೂ ಚೆನ್ನಾಗಿರಲ್ಲ, ಅಂದರೆ ಅವರವ್ರ ಡಿಸ್ಟ್ರಿಕ್ಟಲ್ಲಿ ಒಂದೊಂದು ಚೆನ್ನಾಗಿರೋದು ಸಿಗುತ್ತೆ. ಅಂತ ಒಂಚೂರು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ, ಅರಿಶಿನದ ಸ್ಮೆಲ್ ಎಲ್ಲ ಹೋಗ್ಬೇಕಲ್ಲ, ಈಗಲೇ ಹಾಕ್ಕೊಂಡ್ರೆ ಸ್ಮೆಲ್ ಎಲ್ಲ ಹೊರಟೋಗ್ಬಿಡುತ್ತೆ. ಚೆನ್ನಾಗಿ ಫ್ರೈ ಆಗಲಿ. ಈಗ ಸ್ವಲ್ಪ ಆದಮೇಲೆ ಉಪ್ಪು ಹಾಕ್ಕೊಳ್ಳೋಣ. ಸೊ ಈಗ ಆ ಟೊಮೆಟೊನ 2 tomato ತೊಗೊಂಡಿದ್ದೀನಿ, ಹಣ್ಣಾಗಿರೋದು, ಸ್ವಲ್ಪ ಹುಳಿ ಹುಳಿ ಇದ್ದರೆ ಚೆನ್ನಾಗಿರುತ್ತೆ ಅದು. ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು, ಒಂದು 2 ನಿಮಿಷ ಆಗುತ್ತೆ.
ಸೊ ಟೊಮ್ಯಾಟೋಸ್ ಒಂಚೂರು ಫ್ರೈ ಆದಮೇಲೆ ನಾನು ಸಾಲ್ಟ್ನ ಹಾಕೋತೀನಿ, ನೋಡ್ಕೊಂಡು ಹಾಕ್ಕೊಳ್ಳಿ. ಸೊ ಇದು ಪಿಂಕ್ ಸಾಲ್ಟ್ ಯೂಸ್ ಮಾಡ್ತಾ ಇದ್ದೀನಿ. ಆಮೇಲೆ ನಿಂಬೆಹಣ್ಣು ಕೂಡ ಹಾಕೋತೀವಲ್ಲ, ಒಂದು ಸ್ವಲ್ಪ ಕಮ್ಮಿ ಆಗಿಬಿಡುತ್ತೆ ಸಾಲ್ಟು, ನೋಡ್ಕೊಂಡು ಹಾಕ್ಕೊಳ್ಳಿ. ಸೊ ಇದೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಇನ್ನು ಫ್ರೆಂಡ್ಸ್ ಆಲ್ಮೋಸ್ಟ್ ಆಗ್ತಾ ಬಂದಿದೆ ಇನ್ನು. ಸೊ ಆಫ್ ಮಾಡಿಬಿಟ್ಟು ಸೊ ಪುರಿ ಹಾಕ್ಬಿಟ್ಟು ನಿಂಬೆಹಣ್ಣು ಹಾಕಿ, ಸೊ ಆ ಟ್ರಿಕ್ ಕೇಳ್ತೀನಿ, ನಿಮಗೂ ಗೊತ್ತಿರುತ್ತೆ, ಅದನ್ನು ಹಾಕಿದ್ರೆ ನಿಮ್ಗೆ ಒಳ್ಳೆ ಟೇಸ್ಟ್ ಸಿಗುತ್ತೆ. ಅವರಿಬ್ರು ಮುಂದೆ ಕುತ್ಕೊಂಡು ತಿಂತಿದ್ದಾರೆ. ಸೊ ಇವಾಗ ನೆನೆಸಿದ್ದಾಯ್ತು, ಚೆನ್ನಾಗಿ ನೀರು ತೆಗೆದ್ಬಿಟ್ಟು ಹಾಕ್ಬಿಟ್ಟು ಕೊನೆಗೆ ನಿಂಬೆಹಣ್ಣು ಒಂದು ಪೌಡರ್ ಹಾಕ್ತೇವೆ. ಬೇಡ ಬೇಡ, ಅಲ್ಲೇ ಇಡ್ತೀನಿ, ಆಗಲ್ಲ ಆಗಲ್ಲ, ನೀರು ನೀರೆಲ್ಲ ಹಾಕ್ತೇವೆ. ಇನ್ಸ್ಟೆಂಟ್ ಆಗಿ ನೆನೆಸ್ಕೋಬಹುದು, ಜಾಸ್ತಿ ಅದು ನೆನೆಸ್ಬೇಕಂತೇನಿಲ್ಲ. ಇವಾಗ ಇದಕ್ಕೆ ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸ ಎರಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈಗ ಇದಕ್ಕೆ ಒಂದು ಸ್ವಲ್ಪ ಕಡಲೆ ಹುರುಗಡಲೆ ಇರುತ್ತಲ್ಲ ಅದನ್ನು ಪುಡಿ ಮಾಡ್ಕೋಬೇಕು. ಇದೇ ಒಳ್ಳೆ ಟೇಸ್ಟು, ಇದೇ ಸೀಕ್ರೆಟ್ ಅಂದ್ರದವರು ಯೂಸ್ ಮಾಡೋದು. ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸಾಕು, ಇನ್ನಿದ್ರು ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಮುಗಿದು. ನೋಡಿದ್ರಲ್ಲ ಇಷ್ಟೇ ಸಿಂಪಲ್ಲು, ಪೂರಿ ಒಗ್ಗರಣೆ ಅನ್ಬೋದು, ಪೂರಿ ಉಸ್ಲಿ ಅನ್ಬೋದು. ಸೊ ಡಿಫ್ರೆಂಟಾಗಿ ಹೆಸರುಗಳಿದ್ದಾವೆ. ತೆಲುಗುದಲ್ಲಿ ಬರುಗುಲು ತಿರುವಾತ ಅಂತ ಹೇಳ್ತೀವಿ. ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ, ಇದಕ್ಕೆ ಬಜ್ಜಿ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೊ ನಾನು ಹೇಳಿದ ಹಾಗೆ ಉರುಗಡಲೆನ ಪುಡಿ ಮಾಡ್ಕೊಂಡು ಹಾಕ್ಕೊಳ್ಳಿ ಕೊನೆಗೆ ಕಲಸೋವಾಗ, ತುಂಬ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಇದೊಂದು ಸ್ವಲ್ಪ ಹೊತ್ತು ಹಾಕಿ ಬಿಟ್ಬಿಟ್ಟು ಆಮೇಲೆ ತಿನ್ನೋಣ ಅಂತ ಅಮ್ಮ ಆಚೆ ಎಲ್ಲ ನೀರು ಹಾಕಿದ್ರು. ಸರಿ, ಇವತ್ತು ನಾನೇ ರಂಗೋಲಿ ಹಾಕೋಣ, ಯಾಕೋ ರಂಗೋಲಿ ಹಾಕಬೇಕು ಅಂತ ಅನಿಸ್ತಾ ಇತ್ತು. ಹಂಗಾಗಿ ಹೋಗಿ ಓನಾಗೆ ನಾನೇ ಏನೋ ಮೈಂಡಲ್ಲಿ ಕ್ರಿಯೇಟ್ ಮಾಡಿಕೊಂಡು ಹಾಕ್ತಾ ಇದ್ದೀನಿ. ಚುಕ್ಕಿ ರಂಗೋಲಿ, ಚುಕ್ಕಿ ಎಲ್ಲ ಇಟ್ಬಿಟ್ಟು ರಂಗೋಲಿ ಹಾಕ್ತಾ ಇದ್ದೆ. ಕೆಲವೊಂದು ಸತಿ ಇಂಟ್ರೆಸ್ಟ್ ಬರುತ್ತೆ, ದಿನ ಹಾಕೋಕ್ಕಂತೂ ಟೈಮ್ ಇರಲ್ಲ, ಹಾಕೋಕ್ಕೆ ಆಗಲ್ಲ. ಸರಿ, ಸಂಡೇ ಆದರೂ ಫ್ರೀ ಇರುತ್ತೆ ಎಲ್ಲ ಕೆಲಸ ಮಾಡ್ಕೊಳ್ಳೋದಿಕ್ಕೂ, ಆ್ಯಂಡ್ ಅದಕ್ಕೆ ಹಾಕ್ತಾ ಇದ್ದೆ ನಾನೇ ಹೋಗ್ಬಿಟ್ಟು. ಇನ್ನು ಲಸಿಕಾ ಕೂಡ ನನ್ನ ಜೊತೆ ಕಾಂಪಿಟೇಷನು, ನಾನು ಅಲ್ಲಿ ಹಾಕ್ತೀನಿ, ನಾನು ಇಲ್ಲಿ ಹಾಕ್ತೀನಿ, ಅದು ಇದು ಅಂತ. ಹೆಣ್ಣು ನೋಡಿ ಈ ಥರ ಇದೆ ರಂಗೋಲಿ, ಸಿಂಪಲ್ ಆಗಿ ಬಿಡಿಸಿದ್ದೀನಿ ನಾನೇ ಓನಾಗಿ ಬಿಡಿಸಿರೋ ಅಂಥದ್ದು ರಂಗೋಲಿ ಇದು. ಆ್ಯಂಡ್ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಇದು, ಪ್ಲಸ್ ನಾನು ಹೆಸರು ಕಾಳು ಮತ್ತು ಕಡಲೆಕಾಳನ್ನ ರಾತ್ರಿ ಎಲ್ಲ ನೆನೆಸಿಟ್ಬಿಟ್ಟು ಸ್ಟೀಮ್ ಮಾಡಿಬಿಟ್ಟು ಅದನ್ನು ಕೂಡ ತಿಂತಾ ಇದ್ದೀನಿ, ತುಂಬಾ ಒಳ್ಳೆಯದು. ಸೊ ಇವಾಗ ಬನ್ನಿ, ನಾನು ಇವಾಗ ಮಕ್ಕಳು ಹಾಲು ಮತ್ತು ನಾವು ವುಮೆನ್ಸ್ ಕೂಡ ಯಾರು ಬೇಕಾದರೂ ಇದನ್ನು ತಗೋಬಹುದು. ಹಾಲಿಗೆ ಅದು ಇದು ಹಾಕ್ಕೊಳ್ಳೋ ಬದಲು ಪೌಡರು, ಈ ಥರ ಡ್ರೈ ಫ್ರೂಟ್ಸ್ ಮಾಡಿಕೊಂಡು ಹಾಲಿಗೆ ಮಿಕ್ಸ್ ಮಾಡಿಕೊಂಡು ಈ ಪೌಡ್ರನ್ನ ಕುಡಿದ್ರೆ ಒಳ್ಳೆ ಶಕ್ತಿ ಸಿಗುತ್ತೆ, ಒಂದು ಬಾಡಿಗೆ ಒಂದು ಒಳ್ಳೆ ನ್ಯೂಟ್ರಿಯೆಂಟ್ಸ್ ಕೂಡ ಸಿಗುತ್ತೆ. ಏನಕ್ಕಂದ್ರೆ ನಮ್ಮ ವುಮೆನ್ಸಲ್ಲಿ 30+ ಆದಮೇಲೆ ಕ್ಯಾಲ್ಶಿಯಂ ಎಲ್ಲ ಕಡಿಮೆ ಆಗ್ತಿರತ್ತೆ, ಇವಾಗ ಕಿಡ್ಸಲ್ಲೂ ಕೂಡ ಅಷ್ಟೊಂದು ಇಮ್ಯುನಿಟಿ ಇರಲ್ಲ, ಅಷ್ಟೊಂದು ಸ್ಟ್ರೆಂತ್ ಇರಲ್ಲ ಇವಾಗಿನ ಫುಡ್ಡಲ್ಲಿ. ಈ ರೀತಿ ನಾವು ಹಾಲಿಗೆ ಹಾಕಿ ಕೊಟ್ಟರೆ ಅವ್ರಿಗೊಂದು ಒಳ್ಳೆ ಪ್ರೋಟೀನ್ಸ್ ಜೊತೆಗೆ ಒಂದು ಒಳ್ಳೆ ಸ್ಟ್ರಾಂಗ್ ಕೂಡ ಆಗುತ್ತೆ ಬಾಡಿ ಅಂತಲೇ ಹೇಳ್ಬೋದು. ಮೊದಲು ನಾನು ಒಂದು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಬಾದಾಮಿನ ತೊಗೊಂಡಿದ್ದೀನಿ. ಸೊ ಬಾದಾಮಿಗೆ ಅರ್ಧದಷ್ಟು, ಇವಾಗ ಒಂದು ಕಪ್ ಬಾದಾಮಿ ಅಂದರೆ ಅರ್ಧ ಕಪ್ಪು ಗೋಡಂಬಿನ ತೊಗೊಂಡಿದ್ದೀನಿ. ಒಂದೊಂದೇ ಸಪ್ರೇಟಾಗಿ ಡ್ರೈ ರೋಸ್ಟ್ನ ಮಾಡ್ಕೋಬೇಕು, ಒಂಚೂರು ಕಪ್ಗಾಗಬೇಕು, ಎಣ್ಣೆಗಿಣ್ಣೆ ಏನೂ ಹಾಕಂಗಿಲ್ಲ. ಸೊ ಇದು ಒಂದಾದರೆ, ಒಂದು ಕಪ್ ಆದರೆ ಗೋಡಂಬಿ ಒಂದು ಅರ್ಧ ಕಪ್ಪು, ಹಾಗೆ ಒಂದು 5-6 ನಾನು ಖರ್ಜೂರನ ವಾಶ್ ಮಾಡಿಬಿಟ್ಟು ಅದನ್ನು ಕೂಡ ನಾನು ಒಂದು ಸ್ವಲ್ಪ ಹೊತ್ತು ಡ್ರೈ ರೋಸ್ಟ್ನ ಮಾಡ್ಕೋತೀನಿ. ಖರ್ಜೂರ ಒಂದು ಒಳ್ಳೆ ಸ್ವೀಟ್ ಆಗಿ ಕೊಡುತ್ತೆ. ಇನ್ನು ಜಾಗರಿ ಪೌಡರ್ನ ನೀವು ತರಿಸ್ಕೋಬಹುದು, ಅಂಗಡೀಲಿ ಸಿಗುತ್ತೆ ಜಾಗರಿ ಪೌಡರ್ ಅಂದರೆ ಕೊಡ್ತಾರೆ. ಇಲ್ಲ ನೀವು ಮನೆಗೆ ತಂದಿರ್ತಿರಲ್ಲ ಯಾವುದಾದ್ರು ಉಂಡೆ ಬೆಲ್ಲ, ಅದನ್ನು ನೀವು ಪುಡಿ ಮಾಡಿಕೊಂಡು ನೀವು ಕೊನೆಗೆ ಈ ಹಾಲಿಗೆ ಹಾಕೋತಿರಲ್ಲ, ಹಾಲು ಕುದಿಸ ಆದಮೇಲೆ ಗ್ಲಾಸಿಗೆ ಹಾಕ್ಕೊಂಡು ನೀವು ಮಾಡ್ಕೋಬೇಕು. ಅದಕ್ಕೆ ಜಾಗರಿ ಪೌಡರ್ ಬೆಸ್ಟ್ ಅಂತಲೇ ಹೇಳ್ಬೋದು. ಬೇಗ ಅದು ಬಿಸಿ ಹಾಲಿಗೆ ಗ್ಲಾಸಿಗೆ ಹಾಕಿದ ತಕ್ಷಣ ಅದು ಬೇಗ ಕರಗ್ಬಿಡತ್ತೆ. ಆ್ಯಂಡ್ ನೆಕ್ಸ್ಟ್ ನೀವು ಹೇಗೆ ಬೂಸ್ಟು ಹಾರ್ಲಿಕ್ಸ್ ಎಲ್ಲ ಕಲಿಸ್ಕೋತೀರಾ, ಹಾಗೆ ಹಾಲಿಗೆ ಹಾಕ್ಬಿಟ್ಟು ಡೈರೆಕ್ಟ್ ಕಲಸೋದು. ಹಾಲಿಗೆ ಹಾಕ್ಬಿಟ್ಟು ಕುದಿಸ್ಬೇಕು ಅಂತ ಏನಿಲ್ಲ, ಸೋಸ್ಕೊಂಡಾದ್ರೂ ಕುಡಿಬೋದು. ಇಲ್ಲ ಸೋಸಿದ ಮೇಲೆ ಅದನ್ನು ಕೂಡ ಒಂದು ಸ್ವಲ್ಪ ಇರುತ್ತಲ್ವ, ಒಂದು ಅರ್ಧ ಸ್ಪೂನು ದಿನಕ್ಕೆ ಕೊಟ್ಟರೆ ಸಾಕು ಮಕ್ಕಳಿಗೆ, ನಮಗೆ ಒಂದು ಸ್ಪೂನ್ ಆದರೆ ಸಾಕು. ತುಂಬಾ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಇದನ್ನು ನಾನು ಸಂಜೆ ಮಾಡಿ ತೋರಿಸ್ತೀನಿ.
ಅಂಡ್ ಈ ಥರದ್ದು ಒಂದು 8-8 ಕಂಟೈನರ್ ಬಾಕ್ಸ್ ಅಲ್ಲಿ ಆಚೆಗಡೆ ಇಟ್ಕೊಂಡ್ರು ನಡೆಯುತ್ತೆ. ಫ್ರೆಶ್ ಆಗಿ ವೀಕ್ಲಿ ಇಲ್ಲ 15 ಡೇಸ್ ಒಂದ್ಸಲ ಮಾಡ್ಕೊಂಡ್ರು ಸಾಕು, ಫ್ರಿಡ್ಜ್ ಅಲ್ಲಿ ಏನು ಇಡೋದಕ್ಕೆ ಹೋಗ್ಬೇಡಿ, ಅಷ್ಟು ಅದ್ರ ನ್ಯೂಟ್ರಿಯೆಂಟ್ಸ್ ಎಲ್ಲ ಹೊರಟೋಗುತ್ತೆ. ಒಂದು 15 ಡೇಸ್ಗೆ ಆಗೋಷ್ಟು ಈ ಥರ ಒಂದು 8-8 ಬಾಕ್ಸ್ ಅಲ್ಲಿ ಇಟ್ಕೊಂಡ್ರೆ ಸಾಕು, ಮುಗೀತು. ತುಂಬಾನೇ ಟೇಸ್ಟಿ ಆಗಿರುತ್ತೆ, ಒಂದು ಒಳ್ಳೆ ಹೆಲ್ತಿ ಪೌಡರ್ ಕೂಡ. ಫ್ರೆಂಡ್ಸ್, ಈ ಡ್ರಾಸ್ ಏನೇನಿದೆ ಆ ಕಡೆ ಒಂದೆರಡು ಆ ಕಡೆ ಎರಡು ಇದೆ, ಸೊ ಕ್ಲೀನಾಗಿ ಮಾಡ್ಕೋಬೇಕು. ಕ್ಲೀನಾಗೇ ಇದೆ ನೋಡಿ, ಬಟ್ ಏನಂದರೆ ಸ್ವಲ್ಪ ಒರೆಸ್ಕೊಂಡು ಇಟ್ಕೊಂಡ್ರೆ ಆಮೇಲೆ ಮೇಲಕ್ಕಾಗಿರೋ ಬಟ್ಟೆಗಳೆಲ್ಲ ಹಾಕಬೇಕು, ಏನಕ್ಕಾದರೂ ಯೂಸ್ ಆಗುತ್ತೆ, ಸುಮ್ಮನೆ ಇಟ್ಕೊಂಡ್ರು ವೇಸ್ಟ್ ಅಲ್ವಾ. ಹಾಗಾಗಿ ಇವನ್ನೆಲ್ಲ ಕ್ಲೀನ್ ಮಾಡ್ಬಿಡ್ತೀನಿ. ಪೌಡ್ರ್ ನೋಡಿದ್ರಲ್ಲ, ಡ್ರೈ ಫ್ರೂಟ್ಸು ತುಂಬ ಒಳ್ಳೆಯದು, ಮಕ್ಕಳು ಕೊಡ್ಬೋದು, ವುಮೆನ್ಸ್ ಕುಡಿಬೋದು, ಅಡಲ್ಟ್ಸು ವಯಸ್ಸಾದವ್ರು ಕೂಡ ತೊಗೋಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಖರ್ಜೂರ ಹಾಕ್ಕೊಂಡ್ರೆ ಸ್ವೀಟು ಆ್ಯಂಡ್ ಐರನ್ ಕಂಟೆಂಟ್ ತುಂಬ ಇರುತ್ತೆ, ಆ್ಯಂಡ್ ಆಲ್ಮಂಡ್ಸಲ್ಲಿ ವಿಟಮಿನ್ ಇ ಇರುತ್ತೆ, ಬಾದಾಮಿ ಗೊತ್ತು, ಒಂದು ಒಳ್ಳೆ ಫ್ಯಾಟ್ ಕೊಡುತ್ತೆ ಬಾಡಿಗೆ. ಸೊ ಹಂಗಾಗಿ ಹಾಲಿಗೆ ಒಂದೊಂದು ಸ್ಪೂನ್ ಹಾಕಿ ಮಕ್ಕಳಿಗೆ, ವುಮೆನ್ಸ್ ನಾವು ಕೂಡ ಕ್ಯಾಲ್ಶಿಯಂ ಎಲ್ಲ ಕಡಿಮೆ ಆಗ್ತಾ ಇರುತ್ತೆ, ವಿಟಮಿನ್ಸ್ ಎಲ್ಲ ಕಡಿಮೆ ಆಗ್ತಾ ಇರುತ್ತೆ, ಕುಡಿದ್ರೆ ತುಂಬಾ ಒಳ್ಳೆಯದು. ಸೊ ಒಂದು ಇಷ್ಟಿಷ್ಟಿಷ್ಟಿಷ್ಟು ಮಾಡಿಕೊಂಡ್ರೆ ಫ್ರೆಶ್ ಆಗಿ ಒಂದು ಎರಡು ವಾರಕ್ಕೊಂದ್ಸಲ ಮಾಡಿಕೊಂಡ್ರೆ ಸಾಕು ಫ್ರೆಶ್ ಆಗಿ. ಜಾಸ್ತಿ ಮಾಡ್ಕೊಳ್ಳೋದಕ್ಕಿಂತ ಒಂದು ಸ್ವಲ್ಪ ಕುಡಿದ್ರೆ ಒಳ್ಳೆಯದಂತ ಮಾಡಿದ್ದೀನಿ. ಸೊ ಇದಿಷ್ಟನ್ನು ಕ್ಲೀನ್ ಮಾಡೋ ಟಾಸ್ಕ್ ಇವಾಗ. ಆ ಕಡೆ ಎರಡಿದೆ, ಈ ಕಡೆ ಎರಡಿದೆ, ವಾರ್ಡ್ರೋಬ್ ಇವಾಗ ಟೈಮ್ ಆಗೋಗ್ಬಿಟ್ಟಿದೆ. ಸೊ ಡಿಂಗುಗೆಲ್ಲ ಸ್ನಾನ ಮಾಡಿಸಿದ್ನಲ್ಲ, ಹಂಗಾಗಿ ಸ್ವಲ್ಪ ಟೈಮ್ ಆಗೋಯ್ತು. ಸೊ ಇದೆಲ್ಲ ನೆಕ್ಸ್ಟ್ ವೀಕ್ ಮಾಡ್ಕೋತೀನಿ. ವಾರ್ಡ್ರೋಬ್ ಸ್ವಲ್ಪ ಕೆಲಸ ಜಾಸ್ತಿ ಇದು, ನೀವು ಆದರೆ ಪಟ ಪಟ ಅಂತ ಮಾಡ್ಕೊಂಬಿಡ್ಬೋದು. ಇನ್ನು ಡ್ರೆಸ್ಸಿಂಗ್ ಟೇಬಲ್ದು ಒಂದು ಅರ್ಧ ಗಂಟೆ ಆದರೆ ಸಾಕು, ಅದನ್ನು ಮಾಡ್ಕೊಂಬಿಡ್ತೀವಿ ಅಷ್ಟೇ. ಮೇಯ್ನ್ ಇವೆ, ಸ್ವಲ್ಪ ಜಾಸ್ತಿ ಯೂಸ್ ಮಾಡೋದು ಇವೆ ಅಲ್ವಾ, ಸ್ವಲ್ಪ ಜಾಸ್ತಿ ಗಲೀಜಾಗುತ್ತೆ. ಇಲ್ಲೆಲ್ಲ ಲಸಿಕಾ ಇಟ್ಕೊಂಡಿರ್ತೀನಿ ಈ ಡ್ರೆಸ್ಸಲ್ಲಿ, ನೈಟ್ ವೇರ್ ಮನೇಲಿ ಹಾಕ್ಕೊಳ್ಳೋದು. ಇದು ಅಷ್ಟೇ ನೈಟ್ ವೇರ್, ನನ್ನ ಟೀ ಶರ್ಟ್ಸು ಪ್ಯಾಂಟ್ಸ್ ಎಲ್ಲ ಇದರಲ್ಲಿ ಇರುತ್ತೆ. ಆ ಕಡೆ ಒಂದು ಡ್ರಾಲಿ ಪ್ರಕುಲ್ದು ನೈಟ್ ಈ ಥರ ಮೂರು ಜನದ್ದು ಒಂದು ಇಟ್ಕೊಂಡಿರ್ತೀನಿ. ಇನ್ನೊಂದರಲ್ಲಿ ಬೆಡ್ಶೀಟ್ಗಳು, ಈ ಬೆಡ್ ಕವರ್ಸು, ಕರ್ಟೈನ್ಸು ಎಲ್ಲ ಎಕ್ಸ್ಟ್ರಾ ಇರುತ್ತಲ್ಲ, ಅವನ್ನ ಒಂದರಲ್ಲಿ ಇಟ್ಕೊಂಡಿದ್ದೀನಿ. ಸಾಕಷ್ಟು ಸಲ ತೋರಿಸಿದ್ದೀನಿ ಕ್ಲೀನಿಂಗ್ ಮಾಡೋದು ಎಲ್ಲನೂ. ಸೊ ಒಂದು ಒದ್ದೆ ಬಟ್ಟೆಲಿ ಒರೆಸ್ಕೊಂಡ್ಬಿಟ್ಟು ಒರೆಸ್ಕೊಂಡು ಆಮೇಲೆ ಒಂದು ಡ್ರೈ ಕ್ಲಾತಲ್ಲಿ ಒರೆಸ್ಕೊಂಡು ಕ್ಲೀನಾಗಿ ಆಗೋಗ್ಬಿಡುತ್ತೆ ಅಷ್ಟೇ, ಏನಿಲ್ಲ. ಸೊ ಟಾಸ್ಕ್ ಎಲ್ಲ ಕಂಪ್ಲೀಟ್ ಮಾಡಿ ನಾನು ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇದು ಡ್ರಾಸ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ನಲ್ಲ, ಅದರಲ್ಲಿ ನಮಗೆ ಒಂದು ವೈಟ್ ಕಲರ್ ಈ ಥರ ಟ್ರಾನ್ಸ್ಪರೆಂಟ್ ಅಲ್ಲಿ ಇರೋದು ಕರ್ಟೈನ್ ಸಿಕ್ತು. ಸರಿ, ಸುಮ್ಮನೆ ಯಾಕೆ ಅದನ್ನ ಡ್ರಾಲ್ ಇಟ್ಟು ಸುಮ್ಮನೆ ವೇಸ್ಟ್ ಯಾಕೆ ಮಾಡೋದು ಅಂದ್ಬಿಟ್ಟು, ಡೈನಿಂಗ್ ಟೇಬಲ್ ಹತ್ರ ರಾಡ್ ಇದೆ ಹೇಗೋ ಅಲ್ಲೆಲ್ಲ ಬೀಡ್ಸ್ ಹಾಕ್ಬೇಕಿತ್ತು. ಬೀಡ್ಸ್ ಹಾಕಿದ್ರೆ ಚೆನ್ನಾಗಿರುತ್ತೆ, ಲಸಿಕ ಅದನ್ನ ಬಿಡೆಲ್ಲ ಕಿತ್ ಕಿತ್ ಎಸೆಯೋದು, ಬೀಡ್ಸ್ ಎಲ್ಲ ಕಿತ್ತೋದ್ರೆ ಮತ್ತೆ ತುಂಬ ಕಷ್ಟ, ಅದು ವೇಸ್ಟ್ ಆಗ್ಬಿಡುತ್ತೆ. ಹಂಗಾಗಿ ಕರ್ಟನ್ಸ್ ಹತ್ರ ಯೂಸ್ ಮಾಡೋಣ ಅಂದ್ಬಿಟ್ಟು ವೈಟ್ ಕಲರ್ ಅಲ್ವಾ, ಸೊ ಈ ಥರ ಕ್ಲೋಸ್ ಮಾಡಿ ಇಟ್ಟಿರೋದು. ಆಮೇಲೆ ಇನ್ ಕೇಸ್ ಯಾರಾದರೂ ಮನೆಗೆ ಬಂದಾಗ ಅದನ್ನು ಕ್ಲೋಸ್ ಮಾಡಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಅಂತ. ನಮ್ಮಪ್ಪ ಅಲ್ಲಿ ಚಟ್ನಿ ಮಾಡ್ತಾ ಇದ್ರು, ಈ ಬದನೆಕಾಯಿ ಸುಟ್ಟಿ ಟೊಮೆಟೊ ಸುಟ್ಟಿ ಎಲ್ಲ ಇದನ್ನು ಬಜ್ಜಿ ಮಾಡ್ತಾರಲ್ಲ ಕೈಯಲ್ಲೇ ಇಸ್ಕಿ ಮಾಡ್ತಾರೆ, ಅದನ್ನು ಟೇಸ್ಟ್ ನೋಡ್ತಾ ಇದ್ರು. ಇದೇ ಆ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ, ನಮ್ಮ ಅಪ್ಪನೇ ಮಾಡಿಕೊಟ್ರು, ಅಮ್ಮ ಎಲ್ಲ ಸುಟ್ಕೊಡ್ತಾ ಇದ್ರು, ಅಪ್ಪ ಕ್ಲೀನಾಗಿ ಕೈಯಲ್ಲೆಲ್ಲ ಮಾಡ್ತಾ ಇದ್ರು. ಕೈಯಲ್ಲೇ ಇಸ್ಕಿ ಮಾಡಿದ್ರೆ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಊಟ ಎಲ್ಲ ಆದಮೇಲೆ ಸೊ ನಾನು ಊಟ ಮಾಡಿ ಲಶಿಕಾಗೆ ಬಿಸಿ ಬಿಸಿ ಮುದ್ದೆ ಊಟ ಮಾಡಿಸಿ ಮಲಗಿಸಿದ್ದೀನಿ ನನ್ನ ತಂಗಿ ರೂಮಲ್ಲಿ. ಆರಾಮಾಗಿ ಒಂದು 2 ಅವರ್ಸ್ ಮಲ್ಕೋತಾಳೆ, ಬೆಳಗ್ಗೆಯಿಂದ ಮಲಗಿರ್ಲಿಲ್ಲ ಅವಳು. ಮುದ್ದೆ ಊಟ ಬೇರೆ ಮಾಡಿದಾಳಲ್ಲ, ಫ್ಯಾನ್ ಹಾಕ್ಬಿಟ್ಟು ಚೆನ್ನಾಗಿ ಮಲಗಿಸಿದ್ದೀನಿ, 5-5:30 ವರೆಗೂ ಎದ್ದೊಳದೇ ಇಲ್ಲ ಅವಳು. ಆ್ಯಂಡ್ ನಾನು ಈ ಕಡೆ ಎಲ್ಲ ರೂಮ್ ಎಲ್ಲ ಇನ್ನೊಂದು ಸ್ವಲ್ಪ ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಇತ್ತು ಕ್ಲೀನ್ ಮಾಡೋದು, ಸೊ ಅದನ್ನೆಲ್ಲ ಕ್ಲೀನ್ ಮಾಡಬೇಕಿತ್ತು. ಸರಿ, ಈ ಕಡೆ ಎಲ್ಲ ಮಲಗಿಸಿದ್ರೆ ಅವಳಿಗೂ ಡಿಸ್ಟರ್ಬ್ ಆಗುತ್ತೆ ನನಗೂ ಡಿಸ್ಟರ್ಬ್ ಆಗುತ್ತೆ ಅಂದ್ಬಿಟ್ಟು ಆ ರೂಮಲ್ಲಿ ಮಲಗಿಸ್ಬಿಟ್ಟು, ಸೊ ಡ್ರೆಸ್ಸಿಂಗ್ ಟೇಬಲ್ ಒಂಚೂರು ಇತ್ತು, ಮಿರರ್ ಎಲ್ಲ ಒರೆಸ್ಕೊಳ್ಳೋದು, ಸೈಡಲ್ಲಿ ಗ್ಲಾಸಸ್ ಎಲ್ಲ ಆಯಿತು ಅದನ್ನೆಲ್ಲ ಒರೆಸ್ಕೋತಾ ಇದೆ, ಕೆಳಗಡೆ ಒಂದು ಸ್ವಲ್ಪ ಈ ಇಯರಿಂಗ್ಸು ಆರ್ನಮೆಂಟ್ಸು ಅದು ಇದು ಫೈಲ್ಸ್ಗಳು ಲಶಿಕಾಗೆ ಸಂಬಂಧಪಟ್ಟಿರೋದು, ಈ ಕಾಸ್ಮೆಟಿಕ್ಸು ಕಾಸ್ಟ್ಯೂಮ್ಸ್ ಎಲ್ಲನೂ ಕೆಳಗಡೆ ವಾರ್ಡ್ರೋಬಲ್ಲಿ ಇತ್ತು, ಅವನ್ನೆಲ್ಲ ತೆಗೆದು ಕ್ಲೀನಾಗಿ ಮಾಡಿ, ಸೊ ಮಿರರ್ ಎಲ್ಲ ಒಂದು ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ತಾ ಇರ್ತೀವಿ, ಅದೆಲ್ಲ ಸ್ವಲ್ಪ ಜಾಸ್ತಿನೇ ಗಲೀಜಾಗ್ತಾ ಇರುತ್ತಲ್ಲ, ಸೊ ಅದನ್ನು ಎಲ್ಲ ಹಾಕ್ಬಿಟ್ಟು ಇದು ಡ್ರೀಮ್ ಕ್ಯಾಚರು, ಸೊ ಮಿರರ್ ಹತ್ರನೇ ಹಾಕ್ತೀನಿ ನಾನು. ಸೊ ಇದೆಲ್ಲ ಮುಗಿದು ಆಲ್ಮೋಸ್ಟ್, ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದು ಸೊ ಅಪ್ಪ ಅಮ್ಮಂಗೆ ಟೀ ಮಾಡ್ತಾ ಇದ್ದೆ. ಸೊ ನಾನು ಹಾಲಿಂದು ಪೌಡರ್ ಮಾಡಿದ್ನಲ್ಲ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ನಾನು ಲಶಿಕಾ ಮತ್ತೆ ಪ್ರಕುಲ್ ಆಟಾಡಕ್ ಹೋಗಿದ್ದೆ, ಸರಿ ಆಮೇಲೆ ಮಾಡ್ಕೋಣ ಅಂದ್ಬಿಟ್ಟು ನಾನು ಲಶಿಕಾ ಸದ್ಯಕ್ಕೆ ಇದು ಕುಡಿತಾ ಇದ್ದೀವಿ. ಅಪ್ಪ ಅಮ್ಮ ಜಾಸ್ತಿ ಟೀ ಕಾಫಿ ಆಫ್ ಮಾಡ್ತಾರೆ ಸಂಜೆ, ಬೆಳಗ್ಗೆ ಅವ್ರು ಹಾಲು ಕುಡಿತಾರೆ. ನಾನು ಬೆಳಗ್ಗೆ ಟೀ ಕುಡಿದಿದ್ನಲ್ಲ, ಹಂಗಾಗಿ ಮತ್ತೆ ಟೀ ಬೇಡ ಅಂದ್ಬಿಟ್ಟು ಇವಾಗ ಹಾಲು ಮಾಡ್ಕೋತಾ ಇದ್ದೀನಿ. ಇವಾಗ ಒಂದು ಕಪ್ಪಿಗೆ ನನಗೂ ಲಶಿಕಾಗೆ ಬೇಕಲ್ಲ, ನಾನೊಂದು 1.5 ಸ್ಪೂನ್ ಹಾಕೊಂಡಿದ್ದೀನಿ, ಅವಳಿಗೆ ಒಂದು ಅರ್ಧ ಸ್ಪೂನು, ನನಗೆ 1 ಸ್ಪೂನು.
ಹಾಕಿದ್ದೀನಿ. ಅಪ್ಪ ಅಮ್ಮಂಗೆ ಟೀ ಮಾಡ್ತಾ ಇರೋದ್ರಿಂದ ಅದಕ್ಕೇನೆ ನಾನು ಸಕ್ಕರೆ ಹಾಕಿದ್ದೀನಿ. ಇಲ್ಲಾಂದ್ರೆ ಈ ಪೌಡರ್ ಜೊತೆಗೇನೆ ಜಾಗರಿ ಪೌಡರ್ ಹಾಕ್ಬಿಟ್ಟು ಹಾಲು ಹಾಕ್ಬಿಟ್ಟು ಕಲಸ್ಬಿಡೋದಷ್ಟೇ. ಹಾಲು ಹಾಕ್ಬಿಟ್ಟು ಬಿಸಿ ಬಿಸಿ ಹಾಲು ಹಾಕ್ಬಿಟ್ಟು ಚೆನ್ನಾಗಿ 1-2 ನಿಮಿಷ ತಿರುಗಿಸ್ಬೇಕು. ಆ ಪೌಡರ್ ಎಲ್ಲ ಚೆನ್ನಾಗಿ ಗಂಟು ಮಿಕ್ಸ್ ಆಗಬೇಕು, ಇಲ್ಲಾಂದ್ರೆ ಗಂಟು ಕಟ್ಬಿಡುತ್ತೆ. ಹಾಗೆ ಬಿಟ್ಬಿಟ್ರೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸೋಸ್ಬಿಟ್ಟಾದರೂ ಕುಡಿಬೋದು, ಇಲ್ಲ ಹಾಗೆ ಕುಡಿಬೋದು. ಕೊನೆಗೆ ಸ್ಪೂನಲ್ಲಿ ಒಂದು ಬಾಯಿಗೆ ಹಾಕೊಂಡ್ರೆ ಮುಗೀತು, ಚೆನ್ನಾಗಿರತ್ತೆ. ಟೇಸ್ಟ್ ಮಾತ್ರ ಅಲ್ಟಿ ಅಂತಾನೆ ಹೇಳ್ಬೋದು. ಟ್ರೈ ಮಾಡಿ, ಒಂದು ಒಳ್ಳೆ ಹೋಮ್ ಮೇಡ್ ಪೌಡರ್ ಅಂತಾನೆ ಹೇಳ್ಬೋದು. ಈಸಿಯಾಗೂ ಕೂಡ ಆಗೋಗುತ್ತೆ. ಸೊ ಅದು ಇದು ಪೌಡರ್ ಹಾಕಿ ಕೊಡೋ ಬದಲು ಇದನ್ನ ಮಾಡಿ ಕೊಟ್ರೆ ತುಂಬಾನೇ ಒಳ್ಳೇದು ಮಕ್ಳು ಕೂಡ. ಎಲ್ಲ ತಂದೆ ಖಾಲಿ ಆಗಿಬಿಟ್ಟಿತ್ತು ಹಬ್ಬಕ್ಕಿಂತ ಮುಂಚೆ ತಂದಿದ್ದು ತರಕಾರಿ, ಆಲ್ಮೋಸ್ಟ್ 10 ಡೇಸ್ ಆಗಿತ್ತು. ಸೊ ಅವಾಗ ಮಾರ್ಕೆಟಲ್ಲಿ ತಂದಿದೆ. ಹಾಗೆ ಲಕ್ಷಿಕಾಗೆ ನಾಳೆ ಕೃಷ್ಣ ಜನ್ಮಾಷ್ಟಮಿ ಇದು ಇದೆ. ಸೊ ಇದನ್ನ ತೋರಿಸಿದೆ ಆಲ್ರೆಡಿ, ಶಾಪಿಂಗ್ ಮಾಡಿದಾಗಲೇ ಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡಿದ್ದೆ. ಬಟ್ ಏನಂದರೆ ಉಕ್ಸಿರಲಿಲ್ಲ, ಬರೀ ಥರ ದಾರ ದಾರ ಕಟ್ಟೋಗಿತ್ತು. ಅದು ಹೆಂಗೆ ಕಂಫರ್ಟ್ ಅನಿಸ್ಲಿಲ್ಲ ನನಗೆ. ಸರಿ, ನಾನೇ ಉಕ್ಸ್ ಕೊಟ್ಬಿಟ್ಟು ಟೈಲರ್ಗೆ. ಸೊ ಈ 4 ಉಕ್ಸ್ ಹಾಕಿಸ್ದೆ. ಆಮೇಲೆ ಇಲ್ಲೇನಿದೆ ದಾರ ಇಲ್ಲಿ ಕೊಟ್ಟಿದ್ರಲ್ಲ, ನಾವು ಇಡಿಸ್ತೀವಲ್ಲ ಬ್ಲೌಸ್ಗೆ, ಇಲ್ಲಿ ಹಾಕಿದೆ. ಸೊ ಹಿಂಗೆ ಕಟ್ಕೊಂಡಾಗ ಕಂಫರ್ಟ್ ಇರುತ್ತೆ ಅವಳಿಗೆ, ಮತ್ತು ಕಿರಿಕಿರಿ ಅನಿಸ್ಬಾರ್ದು ಅವಳಿಗೆ. ಸಿಂಪಲಾಗಿ ಮೇಕಪ್ ಮಾಡ್ತೀನಿ, ಇಲ್ಲಾಂದರೆ ಸುಮ್ಮನೆ ಕಿರಿಕಿರಿ ಆಗಿಬಿಡುತ್ತೆ ಬಿಸಿಲಿಗೆ. ಈ ಥರದ ಸರ ಎಲ್ಲ ಇರಲಿಲ್ಲ ಲಶಿಕಾ ಹತ್ರ. ಸೊ ಇದೊಂದು ಮಣಿ ಸರ ಒಂದು ತೊಗೊಂಡೆ, ಇದೊಂದು. ಆಮೇಲೆ ಇದು ಪಿಂಕ್ ಕಲರ್ ಅಲ್ವಾ, ಸೊ ಇದೊಂದು ಸ್ವಲ್ಪ ಮ್ಯಾಚಿಂಗ್ ಆಗುತ್ತೆ ಅಂತ ತೊಗೊಂಡೆ. ನಾವು ಕೂಡ ಹಾಕ್ಕೋಬಹುದು, ತುಂಬ ಚೆನ್ನಾಗಿ ಕಾಣಿಸುತ್ತೆ ಒಂದೇ ಒಂದು ಈ ಥರ ವೇರ್ ಮಾಡಿದಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಸೊ ನಾವು ಕೂಡ ವೇರ್ ಮಾಡ್ಬೋದು. ಹಾಗೆ ಬೊಟ್ಟು ಇರಲಿಲ್ಲ, ಕಲರ್ ಕಲರ್ ಬೊಟ್ಟು ಈ ಐಬ್ರೋಸ್ ಮೇಲೆ ಇಡೋಕ್ಕೆ. ಕೃಷ್ಣಿಗೂ ಉಡ್ತಾರೆ, ರಾಧೆಗೂ ಉಡ್ತಾರಲ್ಲ, ಇದೊಂದು ತೊಗೊಂಡೆ. ಹಾಗೆ ಬರ್ತಾ ನಮ್ಮಮ್ಮ ಮಸಾಲೆ ದೋಸೆ ತೊಗೊಂಬರಬೇಕು ತಿನ್ನಬೇಕು ಅಂತ ಅನಿಸ್ತು ಅಂದರು, ಅದಕ್ಕೆ ಒಂದು ಮಸಾಲೆ ದೋಸೆ ತೊಗೊಂಬಂದೆ ಎಲ್ಲರಿಗೂ. ಹಾಗೆ ನನಗೆ ಪನ್ನೀರ್ ಟಿಕ್ಕಾ ತಿನ್ನಬೇಕು ಅನಿಸ್ತು. ಸೊ ಪನ್ನೀರ್ ಟಿಕ್ಕಾ ಮತ್ತು ಮಸಾಲೆ ದೋಸೆಗೆ ಎಲ್ಲ ಹೊಯ್ಸಳಲ್ಲಿ ತಂದೆ ನಾನು. ಸೊ ತರಕಾರಿ ಎಲ್ಲ ಬಿಡಿಸ್ಬಿಟ್ಟು ಆರ್ಗನೈಸ್ ಮಾಡೋದಿದೆ ಇವತ್ತು. ಈಗ ಫಸ್ಟು ಹೊಟ್ಟೆ ಹಸಿತೈತೆ, ತಿರುಗಿ ತಿರುಗಿ ಸಾಕಾಗೋಯ್ತು ನನಗೆ ಇವತ್ತು ಎಲ್ಲ ಕಡೆ. ಸೊ ಪೆಟ್ರೋಲ್ ಹಾಕ್ಸಿ, ಮತ್ತು ನಾಳೆ ನನಗೆ ಆಫೀಸಿಗೆ ಬೇಕಲ್ಲ, ಕಡಿಮೆ ಇತ್ತು ಫುಲ್ಲು. ಪೆಟ್ರೋಲ್ ಹಾಕ್ಸ್ಬಿಟ್ಟು ಇತ್ತಂದು ಡ್ರೆಸ್ ಇಸ್ಕೊಂಡು ಬಂದು ತರಕಾರಿ ತಂದು ಸಾಕಾಗೋಯ್ತು. ಇವಾಗ ತರಕಾರಿ ಬಿಡಿಸ್ಬೇಕು, ತರಕಾರಿ ಬಿಡಿಸ್ಬಿಟ್ಟು ಜೋಡಿಸ್ಬಿಟ್ರೆ ಮುಗೀತು, ನಾಳೆ ಬೇಗ ಎದ್ದು ಅವಳನ್ನ ರೆಡಿ ಮಾಡಬೇಕು. ಹಾಂ, ಇಷ್ಟೆಲ್ಲ ಕೆಲಸ ಇದೆ. ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ತಪ್ಪದೆ ಆ ಹಾಲಿಂದು ಪೌಡರ್ ಏನಿದೆ, ನಾನು ಡ್ರೈ ಫ್ರೂಟ್ಸ್ ಪೌಡರ್ ಹೇಳಿದ್ನಲ್ಲ, ಅದು ಮಾಡ್ಕೊಳ್ಳಿ. ನಾನು ಟೇಸ್ಟ್ ಮಾಡಿದೆ ಸಂಜೆ, ತುಂಬ ಚೆನ್ನಾಗಿದೆ, ಒಂಥರ ಟೇಸ್ಟ್ ಇದೆ. ನಾನು ಸಕ್ಕರೆ ಅಪ್ಪ ಅಮ್ಮ ಟೀ ಮಾಡಿದ್ನಲ್ಲ, ಸೊ ಸಕ್ಕರೆ ಹಾಕಿದೆ. ಇಲ್ಲಾಂದರೆ ನಾನು ಹಾಲಿಗೆ ಡೈರೆಕ್ಟು ಜಾಗರಿ ಪೌಡರ್ನ ಹಾಕ್ಬಿಡ್ತೀನಿ. ಸೊ ನೀವು ಜಾಗರಿ ಪೌಡರ್ನ ಹಾಕೊಳ್ಳಿ, ನಾನು ಸಕ್ಕರೆ ಬಳಸಲ್ಲ, ಜಾಗರಿ ಪೌಡರೇ. ಬಟ್ ಅವ್ರಿಗೆ ಟೀ ಮಾಡ್ತಿರೋದ್ರಿಂದ ಸಕ್ಕರೆ ಹಾಕಿದೆ, ಅದು ಇಷ್ಟೇ ಇಷ್ಟು ಹಾಕೋ ಸಕ್ಕರೆ ಜಾಸ್ತಿ ಹಾಕಲ್ಲ. ಸೊ ಹಾಲಿಗೆ ಡೈರೆಕ್ಟ್ ಜಾಗರಿ ಪೌಡರ್ನ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸಿಗೆ ಹಾಕಿ ಬೆಲ್ಲ ಆ ಥರ ಪುಡಿ ಮಾಡ್ಕೋಬೇಕು ಅಂತ ಏನಿಲ್ಲ. ಸೊ ಜಾಗರಿ ಪೌಡರ್ ಸಿಗುತ್ತಲ್ಲ ಆರ್ಗ್ಯಾನಿಕ್, ಅದು ತರಿಸ್ಬಿಟ್ಟು ಸೊ ಹಾಲಿಗೆ ಮಿಕ್ಸ್ ಮಾಡಿಬಿಟ್ಟು, ಬಿಸಿ ಹಾಲಿಗೆ ಮಿಕ್ಸ್ ಮಾಡಿಬಿಟ್ಟು ಪೌಡರ್ ಹಾಕಿ ಬೂಸ್ ಥರ ಕಲಸ್ಬಿಟ್ಟು ಸೋಸ್ಕೊಂಡಾದರೂ ಕುಡಿಬೋದು, ಇಲ್ಲ ಹಾಗೆ ಆದರೂ ಕುಡಿಬೋದು ಅಷ್ಟೆ. ಇಲ್ಲ ಕೊನೆಗೆ ಅದನ್ನು ಮಿಕ್ಕಿರುತ್ತಲ್ಲ ಸೋಸ್ ಇರೋದು, ಅದನ್ನು ತಿನ್ಬೋದು, ಚೆನ್ನಾಗಿರುತ್ತೆ. ಒಂಥರ ಏನೋ ಒಂಥರ ಗ್ರೌಂಡ್ನೆಟ್ ಥರನೇ ಇರುತ್ತೆ, ನಾವು ಕಡಲೆಬೀಜನ ರುಬ್ಬಿದ್ರೆ ಹೆಂಗಿರುತ್ತೋ ಹಂಗಿರುತ್ತೆ, ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಫ್ರೆಶ್ಶಾಗಿ ಅವಾಗ 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 ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ, ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್, ಬಾಯ್ ಬಾಯ್, ನಮಸ್ಕಾರ. ಅಚ್ಚ ಪ್ಲಾವ್.